ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಅದರಲ್ಲೂ ಬೇಸಿಕ್ ಕಂಪ್ಯೂಟರ್ ಅದರಲ್ಲೂ ಸಹ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಏನು ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಹಿಂಸಿ ಕ್ಯೂಸ್ನ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಕ್ವಶನ್ ಮಾತ್ರ ತುಂಬಾ ಇಂಪಾರ್ಟೆಂಟು ತುಂಬಾ ಕೇಳ್ತಕ್ಕಂಥ ಕ್ವಶನ್ ಹ್ಯಾಂಡ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಹ್ಯಾಂಡ್ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಅಂತಲೂ ಸಹ ಹೇಳ್ತಾ ಹೋಗಬಹುದು ಸೊ ಬನ್ನಿ ಕ್ವಶನ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಸೊ ಫಸ್ಟ್ಗೆ ನಾವು ಕಂಪ್ಯೂಟರ್ ಅಂದರೆ ಏನು ಅಂತ ಫಸ್ಟ್ ನೋಡ್ಬಿಡೋಣ ಆಮೇಲೆ ನೆಕ್ಸ್ಟ್ ಸಿ ಕ್ರಿಸ್ನ ನೋಡ್ತಾ ಹೋಗೋಣ ಸೊ ಕಂಪ್ಯೂಟರ್ ಅಂತ ಹೇಳಿದರೆ ದತ್ತಾಂಶಗಳನ್ನು ಅರ್ಥವತ್ತಾದ ಮಾಹಿತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಒಂದು ವಿದ್ಯುತ್ಮಾನ ಸಾಧನ ಅಂತ ಹೇಳ್ಬೋದು ಇಟ್ ಮೀನ್ಸ್ ನಾವು ಏನನ್ನು ದತ್ತಾಂಶನ ಒದಗಿಸ್ಕೊಡ್ತೀವೋ ಸೊ ಅದನ್ನು ಮಾಹಿತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ಬೋದು ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದಾಗಿರುತ್ತೆ ಹಾಗಾದ್ರೆ ಕಂಪ್ಯೂಟರ್ನ ಕೆಲವೊಂದು ಹೆಮ್ ಸಿಗದೆ ಯಾವುದು ಅಂತ ನೋಡ್ತಾ ಹೋದರೆ ಸೊ ನೋಡಿ ಇಲ್ಲಿ ಗಣಕಯಂತ್ರಕ್ಕೆ ನೀಡುವ ದತ್ತಾಂಶವನ್ನು ಏನೆಂದು ಕರೆಯುವರು ಅಂತ ಹೇಳಿದರೆ ನಿರ್ಗಮ ಹಾಲ್ಗರಿತಮ್ ಆಗಮ ಯಾವುದು ಅಲ್ಲ ಅಂತ ಹೇಳಿದರೆ ಸೊ ಇಲ್ಲಿ ಡಿವೈಸ್ ಅನ್ನ ಕೇಳಿದ್ರೆ ನಾವು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ಬೋದಿತ್ತು ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಗಣಕಯಂತ್ರಕ್ಕೆ ನೀಡುವ ದತ್ತಾಂಶವನ್ನ ಅಂತ ಕೇಳಿದರೆ ಸೊ ಇಟ್ ಮೀನ್ಸ್ ಗಣಕಯಂತ್ರಕ್ಕೆ ನೀಡ್ತಕ್ಕಂಥ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ಪಾಟ್ಸ್ ಅಂತ ಕೇಳಿದ್ರು ಸಹ ಹೇಳ್ಬೋದು ಅಥವಾ ದತ್ತಾಂಶ ಅಂತ ಹೇಳಿದಾಗ ಇಲ್ಲಿ ನೀಡ್ತಕ್ಕಂಥ ದತ್ತಾಂಶ ಇಟ್ ಮೀನ್ಸ್ ಗಣಕಯಂತ್ರ ಇದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಇನ್ಫಾರ್ಮೇಷನ್ನ ಕಳಿಸ್ತಕ್ಕಂಥದ್ದು ನೀಡ್ತಕ್ಕಂಥದ್ದು ಒಂದು ದತ್ತಾಂಶವನ್ನು ನಾವು ಏನಂತ ಹೇಳ್ತೀವಿ ಆಗಮನ ಅಂತ ಹೇಳ್ತಕ್ಕಂಥದ್ದು ಸೊ ಕಂಪ್ಯೂಟರಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಸೊ ಕಂಪ್ಯೂಟರ್ ಬೇರೆಯವ್ರಿಗೆ ಒಂದು ದತ್ತಾಂಶವನ್ನು ನೀಡ್ತಕ್ಕಂಥದ್ದಾದರೆ ಅದು ನಿರ್ಗಮನ ಅಂತ ಹೇಳ್ತೀವಿ ಆ್ಯಂಡ್ ಕಂಪ್ಯೂಟರ್ಗೆ ಕೊಡ್ತಕ್ಕಂಥ ದತ್ತಾಂಶವನ್ನು ನಾವು ಆಗಮ ದತ್ತಾಂಶ ಅಂತ ಹೇಳ್ತೀವಿ ಆಗಮ ಕಂಪ್ಯೂಟರ್ಗೆ ಕೊಡ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥದ್ದು ಏನಿರುತ್ತೋ ಸೊ ಆ ಒಂದು ದತ್ತಾಂಶವನ್ನು ಆಗಮ ಅಂತ ಹೇಳ್ತೀವಿ ಸೊ ಕಂಪ್ಯೂಟರ್ನ ನಾವು ಪಡ್ಕೊಳ್ತಕ್ಕಂಥ ದತ್ತಾಂಶವನ್ನು ನಿರ್ಗಮ ಅಂತ ಹೇಳ್ತಕ್ಕಂಥದ್ದು ಸೊ ಆನ್ಸರು ಆಪ್ಷನ್ ಸಿ ಆಗಮ ಓಕೆ ಹೆಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಅದೇ ರೀತಿ ಕೊಟ್ಟಿದ್ರು ನೋಡಿ ಗಣಕ ಯಂತ್ರಗಳಿಗೆ ಮಾಹಿತಿಯನ್ನು ನೀಡಲು ಬೆಳೆಸುವ ಸಾಧನ ಯಾವುದು ಸೊ ಇಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಯಿತು ಸೊ ಮಾಹಿತಿ ಅಥವಾ ದತ್ತಾಂಶವನ್ನು ಗಣಕಯಂತ್ರಕ್ಕೆ ಕೊಡ್ತಕ್ಕಂಥದ್ದು ಆಗಮಾಯಿತು ಅದೇ ರೀತಿ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಒದಗಿಸೋದಕ್ಕೆ ನಾವು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದರೆ ಸೊ ಸೇಮ್ ಇನ್ಪುಟ್ ಸಂಗ್ರಹಣಾ ಸಾಧನ ಸ್ಮರಣಾಂಗ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಂಗ್ರಹಣ ಸಾಧನ ಅಂತಂದರೆ ನಾವು ಸ್ಟೋರ್ ಮಾಡ್ತಕ್ಕಂಥದ್ದು ಸ್ಮರಣಾಂಗನ ಮೆಮೊರಿಲಿ ಬರ್ತಕ್ಕಂಥದ್ದು ಸೊ ಔಟ್ಪುಟ್ ಅಂತ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳ್ದಾಗ ಒಂದು ಕಂಪ್ಯೂಟರ್ ಇದೆ ಅಂತ ಹೇಳಿದ್ರೆ ನಾವು ಕಂಪ್ಯೂಟರ್ಗೆ ನಾವು ಏನು ಮಾಹಿತಿಯನ್ನು ಒದಗಿಸ್ಕೊಡ್ತೀವೋ ಸೊ ಅದನ್ನು ನಾವೇನಂತೀವಿ ಇನ್ಪುಟ್ ಅಂತ ಹೇಳ್ತೀವಿ ಇನ್ಪುಟ್ ಆಗಮನ ಆಗಮ ಸೊ ಔಟ್ಪುಟ್ ಕಂಪ್ಯೂಟರಿಂದ ನಾವೇನು ಪಡ್ಕೊಳ್ತೀವೋ ಸೊ ಕಂಪ್ಯೂಟರ್ ನಮಗೆ ಯಾವ ಒಂದು ಮಾಹಿತಿಯನ್ನು ಕೊಡುತ್ತೋ ಅಂಥ ಒಂದು ಡಿವೈಸಸ್ನ ಏನಂತ ಹೇಳ್ತೀವಿ ನಿರ್ಗಮನ ಅಥವಾ ಔಟ್ಪುಟ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ನಾವು ಆನ್ಸರ್ ನೋಡ್ತಾ ಹೋದರೆ ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳಿದರೆ ಆಗಮನ ಅಥವಾ ಇನ್ಪುಟ್ ಸಾಧನಗಳು ಅಂತ ಹೇಳ್ಬಹುದು ಆಪ್ಷನ್ ಎ ಸೊ ಇಲ್ಲಿ ಕೊಟ್ಟಿದೆ ನೋಡಿ ಇನ್ಪುಟ್ಟು ಕೆಲವೊಂದು ಔಟ್ಪುಟ್ ಸಾಧನಗಳು ಮತ್ತು ಇನ್ಪುಟ್ ಔಟ್ಪುಟ್ ಎರಡೂ ಆಗಿರ್ತಕ್ಕಂಥ ಸಾಧನಗಳು ಯಾವುದನ್ನು ನೋಡ್ತಾ ಹೋದರೆ ಸೊ ಇನ್ಪುಟ್ ಅಂತ ಹೇಳಿದಾಗ ಕೀಬೋರ್ಡು ನಾವು ಕೀಬೋರ್ಡ್ನ ಟೈಪ್ ಮಾಡಿದ್ರೆ ಗಣಕಯಂತ್ರಕ್ಕೆ ಅಥವಾ ಕಂಪ್ಯೂಟರ್ಗೆ ಒಂದು ಮಾಹಿತಿ ಬೇಕೋ ಅದು ನಾವು ಕೀಬೋರ್ಡಿಂದ ಟೈಪ್ ಮಾಡಿ ಕಳಿಸ್ಬಹುದು ಅದೇ ರೀತಿ ಆಪ್ಟಿಕಲ್ ಪೆನ್ನು ಸೊ ನಾವು ಬರೆಯೋದ್ರ ಮೂಲಕ ಒಂದು ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ಸ್ಕ್ಯಾನರ್ ಅಂತ ಹೇಳಿದರೆ ಈ ಒಂದು ಪಠ್ಯ ಆಗಿರ್ಬೋದು ಚಿತ್ರ ಆಗಿರ್ಬೋದು ಡ್ರಾಯಿಂಗು ಆಕೃತಿಗಳಾಗಿರ್ಬೋದು ಸೊ ಕಂಪ್ಯೂಟರ್ನ ಒಳಗಡೆ ಇಳಿಸ್ತಕ್ಕಂಥ ಒಂದು ಮಾ ಸಾಧನ ಅಂತ ಹೇಳ್ಬೋದಾಗಿರುತ್ತೆ ಆ್ಯಂಡ್ ಬಾರ್ ಕೋಡ್ ರೀಡರ್ ಸೊ ಇದೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಸೊ ಬಾರ್ ಕೋಡ್ ಇದು ಇಟ್ ಮೀನ್ಸ್ ಇದು ಕೋಡನ್ನು ಬಾರ್ ಕೋಡನ್ನ ಯೂಸ್ ಮಾಡ್ತಾರೆ ನೋಡಿದ್ರೆ ನೀವು ಒಂದು ಅಂಗಡಿಯಲ್ಲಿ ಒಂದು ಸಾಮಾನು ತೊಗೊಳ್ತೀವಿ ಅಂತ ಹೋದರೆ ಸೊ ಅಲ್ಲಿ ಬಾರ್ ಕೋಡ್ ಇರುತ್ತೆ ಸೊ ಅದನ್ನು ಚೆಕ್ ಮಾಡಬೇಕಂತ ಹೇಳಿದ್ರೆ ಆ ಒಂದು ಬಾರ್ ಕೋಡನ್ನ ಚೆಕ್ ಮಾಡಿಬಿಟ್ಟು ಸೊ ಫಾರ್ ಎಕ್ಸಾಂಪಲ್ ಏನೋ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಮಾಲ್ಗಳಲ್ಲಿ ನಾವು ಹೋಗ್ತೀವಿ ಸೊ ಮಾಲ್ಗಳಲ್ಲಿ ಏನು ಮಾಡ್ತೀವಿ ಐಟಮ್ಗಳನ್ನ ತೊಗೊಳ್ತೀವಿ ಸೊ ಅವ್ರು ಏನು ಮಾಡ್ತಾರೆ ಈ ಒಂದು ಒಂದು ಪ್ರಾಡಕ್ಟ್ ಮೇಲೆ ಏನು ಬಾರ್ ಕೋಡ್ ಇರುತ್ತೋ ಸೊ ಅದನ್ನ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಆ ಒಂದು ಕಂಪ್ಯೂಟರ್ಗೆ ಅದರ ಒಂದು ಬೆಲೆನ ಕೊಡ್ತಾ ಹೋಗುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಬಾರ್ ಕೋಡು ಆ್ಯಂಡ್ ನೆಕ್ಸ್ಟ್ ಜಾಯ್ಸ್ಟಿಕ್ ಬಂದಿದ್ದು ಇದು ಗೇಮ್ಗೆ ಯೂಸ್ ಮಾಡ್ತಕ್ಕಂಥದ್ದು ಜಾಯ್ಸ್ಟಿಕ್ಕು ಸೊ ಆ್ಯಂಡ್ ಔಟ್ಪುಟ್ ಅಂತ ಹೇಳಿದಾಗ ಹೆಡ್ ಸೊ ಹೆಡ್ ಫೋನ್ಸ್ ಅಂತ ಹೇಳಿದಾಗ ಏನು ಕಂಪ್ಯೂಟರಿಂದ ಸೌಂಡ್ ಹೊರಗಡೆ ಬರ್ತಕ್ಕಂಥ ನಾವು ಕೇಳಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಹೆಡ್ಸೆಟ್ ಆಗಿರ್ಬೋದು ಆ್ಯಂಡ್ ಸ್ಕ್ರೀನ್ ಆಗಿರ್ಬೋದು ಸೊ ಸ್ಕ್ರೀನಲ್ಲೂ ಸಹ ಬರುತ್ತೆ ನಾವು ನೋಡ್ತಕ್ಕಂಥದ್ದಾಗಿರ್ಬೋದು ಅಂಡ್ ಲೇಸರ್ ಪ್ರಿಂಟರ್ ಆಗಿರ್ಬೋದು ಆ್ಯಂಡ್ ಪ್ಲಾಟರು ಆ್ಯಂಡ್ ನೆಕ್ಸ್ಟು ಇಂಕ್ ಜೆಡ್ ಪ್ರಿಂಟರು ಆ್ಯಂಡ್ ಸ್ಪೀಕರ್ಸ್ಗಳಲ್ಲೆಲ್ಲ ಇದೆಲ್ಲ ಬಂದು ಸಿಸ್ಟಮಿಂದ ನಾವು ತೊಗೊಳ್ತಕ್ಕಂಥ ಇನ್ಫಾರ್ಮೇಷನ್ಗೆ ಯೂಸ್ ಮಾಡ್ತಕ್ಕಂಥ ಔಟ್ಪುಟ್ ಡಿವೈಸಸ್ಸು ಆ್ಯಂಡ್ ಹಾಗಾದರೆ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಡಿವೈಸಸ್ಗಳು ಯಾವ್ಯೋ ಅಂತ ಹೇಳಿದರೆ ನಾವು ಇಲ್ಲಿ ಡಿಜಿಟಲ್ ಕ್ಯಾಮ್ರ ಆಗಿರ್ಬೋದು ಅಂಡ್ ಪೆನ್ ಡ್ರೈವ್ಸ್ ನೋಡಬಹುದು ಪೆನ್ ಡ್ರೈವ್ ನಮ್ಮ ಒಂದು ಇನ್ಫಾರ್ಮೇಷನ್ ನಾವು ಸಿಸ್ಟಮ್ಗೂ ಸಹ ಹಾಕಬಹುದು ಸಿಸ್ಟಮ್ ಅಲ್ಲಿ ಒಂದು ಇನ್ಫಾರ್ಮೇಷನ್ ಮಾಹಿತಿಯನ್ನು ನಾವು ಸಹ ಪೆನ್ ಡ್ರೈವ್ ಗೆ ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೋದು ನೆಕ್ಸ್ಟ್ ಟಚ್ ಸ್ಕ್ರೀನ್ ಆಗಿರ್ಬೋದು ಸಿ ಡಿ ವಿ ಡಿ ಆಗಿರ್ಬೋದು ಆ್ಯಂಡ್ ವೆಬ್ ಕ್ಯಾಮ್ರಾ ಆಗಿರ್ಬೋದು ಫ್ಯಾಕ್ಸ್ ಆಗಿರ್ಬೋದು ಮಾಡಮ್ ಆಗಿರ್ಬೋದು ಸೊ ಇದೆಲ್ಲ ಬಂದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡು ಸಹ ಆಗಿರ್ತಕ್ಕಂಥ ಡಿವೈಸಸ್ ಸಾಧನಗಳಾಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಕೀಬೋರ್ಡ್ ಇದು ಒಂದು ಡ್ಯಾಶ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿದ್ವಿ ಅಲ್ವಾ ಕೀಬೋರ್ಡು ಸೊ ಕೀಬೋರ್ಡ್ ಬಂದು ಇನ್ಪುಟ್ಗೆ ಉದಾಹರಣೆ ಆಗಿರುತ್ತೆ ಸೊ ಆಪ್ಷನ್ ಬಿ ಇನ್ಪುಟ್ ಸೊ ಇನ್ನು ಕೀಬೋರ್ಡ್ ಬಗ್ಗೆ ನಾವು ನೋಡ್ತಾ ಹೋದರೆ ಕೀಬೋರ್ಡ್ ಅಥವಾ ಕನ್ನಡದಲ್ಲಿ ಕೀಲಿ ಮಣೆ ಅಂತ ಹೇಳ್ತೀವಿ ಇದು ಬಂದು ಅಕ್ಷರಗಳನ್ನು ಟೈಪ್ ಮಾಡೋದಾಗಿರ್ಬೋದು ಅಥವಾ ಅಂಕಿ ಸಂಖ್ಯೆಗಳಾಗಿರ್ಬೋದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಇಟ್ ಮೀನ್ಸ್ ಕಂಪ್ಯೂಟರ್ಗೆ ಯಾವ ಒಂದು ಮಾಹಿತಿ ಬೇಕೋ ಅದನ್ನು ನಾವು ಮೌಸ್ ಮತ್ತು ಕೀಬೋರ್ಡ್ ಎರಡರಿಂದಲೂ ಸಹ ಕಳಿಸ್ತಾ ಹೋಗ್ಬೋದು ಕೆಲವೊಂದು ಮೌಸಿಂದ ಮಾಡೋಕ್ಕಾಗದೇ ಇರತಕ್ಕಂಥ ನಾವು ಆಲ್ಮೋಸ್ಟ್ ಆಲ್ ಎಲ್ಲನೂ ಟೈಪ್ ಮಾಡ್ತಕ್ಕಂಥದ್ದು ಕೀಬೋರ್ಡಿಂದನೇ ಅಲ್ವಾ ಸೊ ಹಾಗಾಗಿ ಕೀಬೋರ್ಡನ್ನು ಅಕ್ಷರಗಳನ್ನು ಟೈಪ್ ಮಾಡೋದಕ್ಕಾಗಿರ್ಬೋದು ಅಂಕಿ ಸಂಖ್ಯೆಗಳಾಗಿರ್ಬೋದು ಆ್ಯಂಡ್ ಅದರ ಶಾರ್ಟ್ಕಟ್ ಕೀಸ್ಗಳಾಗಿರ್ಬೋದು ಸೊ ಈ ರೀತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಕೀಬೋರ್ಡನ್ನು ಹಾಂ ನೆಕ್ಸ್ಟ್ ಇಲ್ಲಿ ಬಂದು ನಾವು ನೋಡ್ತಾ ಹೋದಾಗೆ ಇಲ್ಲಿ ಕಂಟ್ರೋಲ್ ಕೀಸ್ ಇರುತ್ತೆ ಫಂಕ್ಷನಲ್ ಫಂಕ್ಷನ್ ಕೀ ಇರುತ್ತೆ ಕೀಝು ನ್ಯೂಮರಿಕ್ ಕೀಸ್ ಇರುತ್ತೆ ಆ್ಯಂಡ್ ಕಂಟ್ರೋಲ್ ಕೀಸ್ ಇರುತ್ತೆ ನಾವಿಗೇಷನ್ ಅಥವಾ ಹಾರ ಕೀಸ್ ಅಂತ ಹೇಳ್ತೀವಿ ಸೊ ಅದು ಇರುತ್ತೆ ಟೋಟಲಾಗಿ ಇಲ್ಲಿ ಇರ್ತಕ್ಕಂಥದ್ದು ನೂರ ನಾಲ್ಕು ಅಂತ ಹೇಳಬಹುದು ಅಥವಾ ಕೆಲ್ವೊಂದಿದ್ರಲ್ಲಿ ನೂರ ಎಂಟು ಇರುತ್ತಂತೆ ನೂರ ನಾಲ್ಕು ಅಥವಾ ನೂರ ಎಂಟು ಸೊ ಇದು ಅಂದರೆ ಒಂದೊಂದು ಸಿಸ್ಟಮಲ್ಲಿ ಒಂದೊಂದು ಥರ ಇರುತ್ತೆಂತ ಹೇಳ್ತಾರೆ ಸೊ ಆ್ಯಂಡ್ ಇಲ್ಲಿ ಒಂದು ಏನಂತ ಹೇಳಿದ್ರೆ ಒಂದರಲ್ಲಿ ನೂರ ಐದು ಅಂತ ಹೇಳ್ತಾರೆ ಯಾಕಂತಂದರೆ ಇದು ನೂರ ಐದು ಲೆಕ್ಕ ತೊಗೊಳ್ಳೋ ಹಾಗಿಲ್ಲ ಏನಂತ ಹೇಳಿದ್ರೆ ಇಲ್ಲಿ ಎಂಟರ್ ಕಿ ಏನಿರುತ್ತೋ ಸೊ ಅದು ಎರಡೆರಡು ಸರಿ ಇರುತ್ತಲ್ಲ ಸೊ ಅದನ್ನು ನಾವು ಒಂದೇ ಸರಿ ಕೌಂಟ್ ಮಾಡ್ಕೋಬೇಕು ಎರಡು ಕೌಂಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ನಾವು ನೂರ ನಾಲ್ಕನ್ನು ತೊಗೊಳ್ಬೇಕು ಇಲ್ಲ ನೂರ ಎಂಟನ್ನು ತೊಗೊಳ್ಬೇಕು ನೂರ ಐದನ್ನು ತೊಗೊಳ್ಳೋ ಹಾಗಿಲ್ಲ ಸೊ ಕೇಳಿದ್ರೆ ನಿಮಗೆ ನೂರ ನಾಲ್ಕು ಆಪ್ಷನ್ ಕೊಟ್ಟರೆ ನೂರ ನಾಲ್ಕು ಟಿಕ್ ಮಾಡಿಲ್ಲ ನೂರ ಎಂಟು ಆಪ್ಷನ್ ಕೊಟ್ಟರೆ ನೂರ ಎಂಟನ್ನು ಟಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಇಲ್ಲಿ ಒಟ್ಟು ನೂರ ನಾಲ್ಕು ಕೀಲ್ಗಳನ್ನು ಹೊಂದಿರ್ತಕ್ಕಂಥ ವಿಂಡೋಸ್ ಕೀಬೋರ್ಡ್ಗಳಂತಹ ಡೆಸ್ಕ್ಟಾಪ್ ಕಂಪ್ಯೂಟರ್ ಕೀಬೋರ್ಡ್ಗಳು ಅಕ್ಷರ ಸಂಕೇತಗಳು ವಿರಾಮ ಚಿಹ್ನೆಗಳು ಸಂಖ್ಯಾ ಕೀಲ್ಗಳು ಅನೇಕ ವಿಧದ ವಿಶೇಷ ಕಾರ್ಯ ಕೀಲ್ಗಳನ್ನು ಹೊಂದಿರುತ್ತದೆ ಸೊ ನಾನು ಹೇಳಿದಾಗ ಇಲ್ಲಿ ಕಂಟ್ರೋಲ್ ಕೀಸ್ ಆಗಿರ್ಬೋದು ಫಂಕ್ಷನ್ಸ್ ಕೀಸ್ ಆಗಿರ್ಬೋದು ನ್ಯೂಮರಿಕ್ ಕೀಸ್ ಆಗಿರ್ಬೋದು ಕಂಟ್ರೋಲ್ ಕೀಸ್ ಆ್ಯಂಡ್ ನೆಕ್ಸ್ಟ್ ಬಂದು ನಾವಿಗೇಷನ್ ಕೀಸ್ ಅಥವಾ ಹ್ಯಾರೋ ಕೀಸ್ ಇಟ್ ಮೀನ್ಸ್ ಹ್ಯಾರೋ ಅಂತ ಹೇಳಿದ್ರೆ ಈ ಥರ ಬರುತ್ತಲ್ಲ ಸೊ ಇದು ಹ್ಯಾರೋ ಕೀಸ್ ಆಗಿರುತ್ತೆ ಸೊ ಈ ಥರ ಕೀಸ್ಗಳನ್ನು ಒಳಗೊಂಡಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇದನ್ನು ಕಂಡು ಅಂತ ಹೇಳಿದ್ರೆ ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ಅಂತಕ್ಕಂಥವ್ರು ಫೆಬ್ರವರಿ ಹದಿನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಆ್ಯಂಡ್ ಫೆಬ್ರವರಿ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತು ಈ ಒಂದರ ನಡುವೆ ಕಂಡು ಅಂತ ಹೇಳ್ತಾರೆ ಸೊ ಇದು ಬಂದು ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ಅಂತಕ್ಕಂಥವ್ರು ಈ ಒಂದು ಕೀಬೋರ್ಡನ್ನು ಕಂಡಿರ್ತಕ್ಕಂಥ ಫಸ್ಟ್ಗೆ ಅದು ಕ್ವಾಡ್ಸ್ ಕೀಬೋರ್ಡ್ ಅಂತ ಇರುತ್ತೆ ಹಣ್ಣು ನೆಕ್ಸ್ಟ್ ಅದನ್ನು ಮಾಡಿಫಿಕೇಶನ್ ಮಾಡಿಕೊಂಡು ಇದು ಮಾಡ್ತಾ ಹೋಗ್ತಾರೆ ಸೊ ಅದನ್ನು ಕಂಡಿರ್ತಕ್ಕಂಥದ್ದು ಅವರು ಓಕೆ ಸೊ ಇದು ಬಂದು ಇಷ್ಟು ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಆಯಿತು ಹಣ್ಣು ನೆಕ್ಸ್ಟ್ ಇನ್ನು ಕೀಸ್ಗಳಂತ ಅಂತ ಹೇಳಿದಾಗ ನೂರ ನಾಲ್ಕು ಅಂತ ಹೇಳಿದಾಗ ಅಲ್ಲಿ ಮೂವರೆ ಕೀಸ್ ಬರುತ್ತೆ ಕೀಸ್ ಆಫ್ ಆಲ್ರೆವಿಡಿ ಕ್ಯಾರೆಕ್ಟರ್ಸ್ ಬರುತ್ತೆ ಸ್ಪೇಸ್ ಬಾರು ಕಂಟ್ರೋಲ್ ಕೀಸು ಕೀಸ್ ಆಫ್ ವಿಂಡೋ ಕ್ಯಾಪ್ಸ್ ಲಾಕು ಡಿಲೀಟ್ ಕೀ ನಾವಿಗೇಷನ್ ಬಟನ್ನು ಫಂಕ್ಷನಲ್ ಕೀಸ್ ಹನ್ನೆರಡು ಬರುತ್ತೆ ಸ್ಪೆಷಲ್ ಕೀಸ್ ಫಾರು ಎಂಟರ್ ಕೀ ಹಾಲ್ಟು ಎಸ್ಕೇಪು ಶಿಫ್ಟು ಆರೋ ಕೀಸ್ ಈ ಥರ ಒಟ್ಟು ನೂರ ನಾಲ್ಕು ಕೀಸ್ಗಳು ಈ ಒಂದು ಕೀಬೋರ್ಡಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಕೀಬೋರ್ಡ್ ಸೊ ಈ ಕೀಬೋರ್ಡ್ನ ಒಂದು ಅರ್ಥ ಏನು ಅಂತ ನೋಡ್ತಾ ಹೋದರೆ ನಾವು ಕೀಬೋರ್ಡ್ ಮೀನ್ಸ್ ಕೆ ಇ ವೈ ಬಿ ಓ ಎ ಆರ್ ಡಿ ಕೀಬೋರ್ಡ್ ಅಂತಕ್ಕಂಥದ್ದು ಕೆ ಮೀನ್ಸ್ ಕೀಸ್ ಇ ಮೀನ್ಸ್ ಎಲೆಕ್ಟ್ರಾನಿಕ್ ವೈ ಮೀನ್ಸ್ ಎಟ್ ಬಿ ಮೀನ್ಸ್ ಬೋರ್ಡ್ ಓ ಮೀನ್ಸ್ ಆಪ್ರೇಟಿಂಗ್ ಹೇ ಮೀನ್ಸ್ ಎ ಟು ಜಡ್ ಹಾರ್ಮೀನ್ಸ್ ರೆಸ್ಪಾನ್ಸ್ ಅಂಡರ್ಡ್ ಈ ಮೀನ್ಸ್ ಡೈರೆಕ್ಟ್ಲಿ ಅಂತಕ್ಕಂಥ ಒಂದು ವರ್ಡ್ಸ್ಗಳ ಮೇಲೆ ಸ್ಟ್ಯಾಂಡ್ ಆಗಿರುತ್ತೆ ಹ್ಯಾಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಅಂತ ಕೊಟ್ಟಿದ್ದಾರೆ ಸ್ಕ್ಯಾನರ್ ಮೌಸ್ ಕೀಬೋರ್ಡ್ ಆ್ಯಂಡ್ ಪ್ರಿಂಟರ್ ಸೊ ನಾನು ಹೇಳಿದಾಗ ಇನ್ಪುಟ್ ಅಂತ ಹೇಳಿದರೆ ಸಿಸ್ಟಮ್ಗೆ ಏನು ಬೇಕೋ ಅದನ್ನು ನಾವು ಕಳಿಸ್ತಕ್ಕಂಥದ್ದಲ್ವಾ ಸೊ ಇನ್ಪುಟ್ಗೆ ಇನ್ಪುಟ್ ಸಾಧನ ಅಂದರೆ ಸೊ ಸ್ಕ್ಯಾನರ್ ಅಂತಕ್ಕಂಥದ್ದು ಏನಾಗುತ್ತೆ ಸ್ಕ್ಯಾನರ್ ಅಂತ ಹೇಳಿದ್ರೆ ಒಂದು ಸ್ಕ್ಯಾನರ್ ಇರುತ್ತೆ ಸೊ ಆ ಸ್ಕ್ಯಾನರಲ್ಲಿ ನಾವು ಯಾವ ಒಂದು ಮಾಹಿತಿಯನ್ನು ಹಾಕಿರ್ತೀವೋ ಅದನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ಗೆ ಕಳಿಸ್ಕೊಡುತ್ತೆ ಸೊ ಇದು ಇನ್ಪುಟ್ ಆಗುತ್ತೆ ಆ್ಯಂಡ್ ಮೌಸ್ ಅಂತ ಹೇಳಿದ್ರೆ ಮೌಸ್ ಸಹ ನಾವು ಯಾವ ರೀತಿ ಅಡ್ವೈಸ್ ಮಾಡ್ತಾ ಹೋಗುತ್ತೋ ಇಟ್ ಮೀನ್ಸ್ ಯಾವ ರೀತಿ ನಾವು ಮಾ ಬೇಕು ಅಂತ ಮಾಡ್ಕೊಳ್ತೀವೋ ಸೊ ಆ ರೀತಿ ಕಂಪ್ಯೂಟರ್ಗೆ ಅಡ್ವೈಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಕೀಬೋರ್ಡು ಅಷ್ಟೇನೆ ಆ್ಯಂಡ್ ಪ್ರಿಂಟರ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಪ್ರಿಂಟರ್ ಅಂತ ಹೇಳಿದರೆ ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಮಗೆ ತೊಗೊಡ್ತಕ್ಕಂಥದ್ದು ಪ್ರಿಂಟರ್ ಮೂಲಕ ಸೊ ಹಾಗಾಗಿ ಇದು ನಾವು ಏನಂತ ಹೇಳ್ತೀವಿ ಅಂದರೆ ಔಟ್ಪುಟ್ ಡಿವೈಸ್ ಅಂತ ಹೇಳ್ತೀವಿ ಪ್ರಿಂಟರ್ ಬಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಸೊ ನೋಡಿ ಇದು ಪ್ರಿಂಟರ್ ಅಂತ ಹೇಳಿದ್ರೆ ಇದೇನೆ ಪ್ರಿಂಟರು ಟೆಕ್ಸ್ಟ್ ಮತ್ತು ಚಿತ್ರಗಳನ್ನು ಕಾಗದದ ಮೇಲೆ ಮುದ್ರಿಸ್ತಕ್ಕಂಥ ಒಂದು ಡಿವೈಸ್ ಅಂತ ಹೇಳಬಹುದು ಸೊ ಕಂಪ್ಯೂಟರಲ್ಲಿ ಏನಿರುತ್ತೋ ಸೊ ಅದನ್ನು ನಮಗೆ ಕಾಗದದ ಮೂಲಕ ನಮಗೆ ಕೊಡ್ತಕ್ಕಂಥದ್ದು ಪ್ರಿಂಟರು ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ಅಂತ ಕೇಳಿದರೆ ಇನ್ಪುಟ್ ಸಾಧನ ಮೀನ್ಸ್ ಈ ಒಂದು ಕಂಪ್ಯೂಟರಿಗೆ ಏನು ಬೇಕೋ ಅದನ್ನು ಒದಗಿಸ್ತಕ್ಕಂಥದ್ದು ಅಲ್ವಾ ಸೊ ಸ್ಕ್ಯಾನರ್ ಅಂತಕ್ಕಂಥದ್ದು ಕೊಡುತ್ತೆ ಸ್ಪೀಕರ್ ಅಂತ ಹೇಳಿದಾಗ ಸ್ಪೀಕರ್ ಬಂದು ಕಂಪ್ಯೂಟರಲ್ಲಿ ಏನಿರುತ್ತೋ ಸೊ ಅದನ್ನು ನಮಗೆ ಕೊಡ್ತಕ್ಕಂಥದ್ದು ಆ್ಯಂಡ್ ಸೀಡಿನೂ ಅಷ್ಟೇ ನಮಗೆ ಕೊಡ್ತಕ್ಕಂಥದ್ದು ಪ್ರಿಂಟರು ಸಹ ಆ ಒಂದು ಕಂಪ್ಯೂಟರ್ ಏನಿರುತ್ತೋ ಮಾಹಿತಿಯನ್ನು ಪೇಪರ್ ಮೂಲಕ ನಮಗೆ ಕೊಡ್ತಕ್ಕಂಥದ್ದು ಸೊ ಹಾಗಾಗಿ ಸ್ಕ್ಯಾನರ್ ಮಾತ್ರ ಈ ಒಂದು ಇನ್ಪುಟ್ ಸಾಧನ ಅಂತ ಹೇಳಬಹುದು ಸೊ ನೋಡಿ ಈ ರೀತಿ ಆದರೆ ಸ್ಕ್ಯಾನರ್ ಇಲ್ಲಿ ನಾವು ಚಿತ್ರನ ಇಟ್ಬಿಟ್ಟು ಅಥವಾ ಒಂದು ಚಿತ್ರ ಆಗಿರ್ಬೋದು ಪೇಜ್ ಆಗಿರ್ಬೋದು ಇಟ್ಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಈ ಒಂದು ಕಂಪ್ಯೂಟರು ತೊಗೊಳ್ಳುತ್ತೆ ನೆಕ್ಸ್ಟು ಕೆಳಗಿನಲ್ಲಿ ಡ್ಯಾಶ್ ಸ್ವೀಕಾರ ಸಾಧನವಾಗಿದೆ ಹೇಸ್ ಇಲ್ಲಿ ತನಕ ಏನು ಮಾಡಿದ್ವಿ ಇನ್ಪುಟ್ ನೋಡಿದ್ವಿ ಔಟ್ ಔಟ್ಪುಟ್ ನೋಡಿದ್ವಿ ಆಗಮನಾಂಗ ನಿರ್ಗಮನಾಂಗ ಅಂತ ಗೊತ್ತಾಯಿತು ಇಲ್ಲಿ ಸ್ವೀಕಾರ ಅಂದರೆ ಏನು ಸ್ವೀಕಾರ ಅಂದ್ರೂ ಅಷ್ಟೇ ಆಗಮ ಅಂತ ಹೇಳ್ತೀವಿ ಇನ್ಪುಟ್ ಸೊ ಇನ್ಪುಟ್ ಅಂತ ಹೇಳಿದಾಗ ಕೀಬೋರ್ಡು ಮೌಸು ಸ್ಕ್ಯಾನರು ಈ ಮೂರು ಸಹ ಏನಾಗುತ್ತೆ ಇನ್ಪುಟ್ ಸಾಧನಗಳು ಅಥವಾ ಸ್ವೀಕಾರ ಸಾಧನಗಳು ಅಥವಾ ಆಗಮನ ಸಾಧನಗಳು ಅಂತ ಹೇಳ್ತೀವಿ ಸೊ ಆಪ್ಷನ್ ಡಿ ಸೊ ನೆಕ್ಸ್ಟು ನ್ಯೂಮರಿಕ್ ಕೀಗಳೆಲ್ಲ ದಿಶಾ ರೇಖೆಗಳಾಗಿ ಪರಿವರ್ತನೆಯಾಗಲು ಯಾವ ಕೀ ಪ್ರೆಸ್ ಮಾಡಬೇಕು ಅಂತ ಕೇಳಿದರೆ ನಂಬರ್ ಲಾಕು ಕ್ಯಾಪ್ಸ್ ಲಾಕು ಹ್ಯಾರೋ ಲಾಕು ಶಿಫ್ಟ್ ಅಂತ ಹೇಳಿದರೆ ಸೊ ಇಲ್ಲಿ ನ್ಯೂಮರಿಕ್ ಕೀ ಅಂತ ಹೇಳಿದಾಗ ನಂಬರ್ಸ್ಗಳಂತ ಇರುತ್ತಲ್ವಾ ಸೊ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ಎಸ್ ಇದು ನಂಬರ್ಸ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ಇದನ್ನು ಇಲ್ಲಿ ದಿಶಾ ರೇಖೆಗಳು ಕೊಟ್ಟಿದೆ ನೋಡಿ ಇಲ್ಲಿ ಹ್ಯಾರೋಸ್ ಆರೋ ಮಾರ್ಕ್ ಅಂತ ಹೇಳ್ತೀವಲ್ಲ ಸೊ ಹ್ಯಾರೋ ಇಟ್ ಮೀನ್ಸ್ ಈ ಥರ ಬರುತ್ತಲ್ಲ ಹಾರೋ ಹ್ಯಾರೋ ಸೊ ಇಲ್ಲಿ ಎರಡು ಆಪ್ಷನು ಇದೆ ನಂಬರ್ಸು ಇದೆ ಮತ್ತು ಹ್ಯಾರೋಸು ಇದೆ ಸೊ ನಂಬರು ಹ್ಯಾರೋಗೆ ಚೇಂಜ್ ಆಗಬೇಕು ಅಥವಾ ಹ್ಯಾರೋ ನಂಬರ್ಗೆ ಚೇಂಜ್ ಆಗಬೇಕಂತ ಇದೆ ನಾವು ನಂಬರ್ ಲಾಕ್ ಏನಿದೆಯೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಂಬರ್ ಲಾಕು ಸೊ ಈ ಒಂದು ನಂಬರ್ ಲಾಕ್ನ ನಾವು ಪ್ರೆಸ್ ಮಾಡಿದ್ರೆ ಸೊ ನಂಬರ್ ಇರೋದು ಹಾರೋ ಕೀಗಳಾಗುತ್ತೆ ಹಾರೋ ಕೀ ಕೀ ಇರೋದು ನಂಬರಾಗಿ ಚೇಂಜ್ ಆಗುತ್ತೆ ಸೊ ಅದನ್ನು ಎರಡೆರಡು ಸರಿ ಪ್ರೆಸ್ ಮಾಡಿದ್ರೆ ಅಷ್ಟೇ ಅದು ಇದು ಬದಲಾಗುತ್ತೆ ಇದು ಅದಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಬಂದು ನಂಬರ್ ಲಾಕ್ ಆಪ್ಷನ್ ಎ ಸೊ ನಂಬರು ದಿಶಾ ಅಥವಾ ದಿಶಾ ಅಥವಾ ಹ್ಯಾರೊ ಕೀಸ್ ಆಗುತ್ತೆ ಹ್ಯಾರೋ ಕೀಸು ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ ಹ್ಯಾಂಡ್ ನೆಕ್ಸ್ಟು ಯಾವ ಕೀಗಳನ್ನು ವಿಶೇಷ ಕಾರ್ಯ ಮತ್ತು ಕಾಂಬಿನೇಷನ್ ರೂಪದಲ್ಲಿ ಶಾರ್ಟ್ಕಟ್ಗಳಿಗಾಗಿ ಬಳಸಲಾಗುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ಕೀಗಳನ್ನು ವಿಶೇಷ ಕಾರ್ಯ ಸ್ಪೆಷಲ್ ಕೇಳಿದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಕಾಂಬಿನೇಷನ್ ರೂಪದಲ್ಲಿ ಯೂಸ್ ಮಾಡ್ತಕ್ಕಂಥ ಶಾರ್ಟ್ ಕಟ್ ಕೀ ಅಂತ ಹೇಳಿದರೆ ಸೊ ನೀವು ನೋಡಿರ್ಬೋದು ಕಂಟ್ರೋಲ್ ಪ್ಲಸ್ ಆಲ್ಟ್ನ ತುಂಬ ಯೂಸ್ ಮಾಡ್ತೀವಿ ಸೊ ಫಂಕ್ಷನ್ ಬರೋದಿಲ್ಲ ಡೆಲ್ ಮತ್ತು ಇನ್ಸರ್ಟ್ ಬರೋದಿಲ್ಲ ಕ್ಯಾಪ್ಸ್ ಬರೋದಿಲ್ಲ ಸೊ ಇಲ್ಲಿ ನಾವು ನೋಡ್ತಾ ಹೋದಂಗೆ ಇಲ್ಲಿದೆ ನೋಡಿ ಕಂಟ್ರೋಲ್ ಮತ್ತು ಹಾಲ್ಟ್ ಅನ್ ಹಾಲ್ಟ್ ಅಂತಕ್ಕಂಥದ್ದು ಎಲ್ಲ ಕಡೆ ತುಂಬ ಬೆಳೆಸ್ತೀವಿ ಸೊ ಒಂದು ಸ್ಪೆಷಲ್ ಅಂತ ಯೂಸ್ ಮಾಡ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಕಂಟ್ರೋಲ್ ಪ್ಲಸ್ ಸಿ ಹೇಳಿದ್ರೆ ಸೆಲೆಕ್ಟ್ ಆಲ್ ಆಗಿರ್ಬೋದು ಬೋಲ್ಡ್ ಆಗಿರ್ಬೋದು ಕಂಟ್ರೋಲ್ ಪ್ಲಸ್ ಸಿ ಅಂತ ಹೇಳಿದಾಗ ಕಾಪಿ ಆಗಿರ್ಬೋದು ಸೊ ಇದೆಲ್ಲ ಶಾರ್ಟ್ ಕಟ್ ಕೀಲಿ ಯೂಸ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮತ್ತು ಹಾಲ್ಟನ್ನು ಕೆಲವೊಂದು ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ ಬಟ್ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಸೊ ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಕಂಟ್ರೋಲ್ ಪ್ಲಸ್ ಸಿ ಅಂದರೆ ಸೆಲೆಕ್ಟ್ ಆಲ್ ಎ ಅಂದರೆ ಹಾಲ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಬಿ ಅಂದರೆ ಬೋಲ್ಡ್ ಇಟ್ ಮೀನ್ಸ್ ಅದೇನಂತ ಹೇಳಿದರೆ ಅಂದರೆ ದಪ್ಪ ಅಕ್ಷರದಲ್ಲಿ ಬರ್ತಕ್ಕಂಥದ್ದು ಸೊ ನಾವು ಒಂದು ಲೈನಿಂದ ಇದನ್ನು ನಾವು ಇನ್ನೂ ಸ್ವಲ್ಪ ಡಾರ್ಕಾಗಿ ಕಾಣುವಾಗೆ ದಪ್ಪ ಬೋಲ್ಡಾಗಿ ಬರತಕ್ಕಂಥದ್ದು ಸೊ ಈ ಥರ ಮಾಡ್ತಕ್ಕಂಥದ್ದು ನಾವು ಬೋಲ್ಡ್ ಅಂತ ಹೇಳ್ತೀವಿ ಸೊ ಕಂಟ್ರೋಲ್ ಪ್ಲಸ್ ಬಿ ಅದೇ ರೀತಿ ಸೀನ್ ತೊಗೊಂಡ್ರೆ ಕಾಪಿ ಆಗುತ್ತೆ ಕಂಟ್ರೋಲ್ ಪ್ಲಸ್ ಡಿ ತೊಗೊಂಡ್ರೆ ಫಾಂಟ್ ಆಗುತ್ತೆ ಆ್ಯಂಡ್ ಕಂಟ್ರೋಲ್ ಪ್ಲಸ್ ಇ ತೊಗೊಂಡ್ರೆ ಹಲೆನ್ ಸೆಂಟರು ಎಫ್ ತೊಗೊಂಡ್ರೆ ಫೈಂಡು ಜಿ ತೊಗೊಂಡ್ರೆ ಗೋಟು ಹೆಚ್ ರೀಪ್ಲೇಸು ಹೈ ಬಂದು ಹಿಟಾಲಿಕ್ಕು ಜೆ ಬಂದು ಜಸ್ಟಿಫೈ ಕೆ ಬಂದು ಹೈಪರ್ ಲಿಂಕ್ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಹೇಗೆ ಬಂದು ಹೈಲೈನ್ ಲೆಫ್ಟ್ಗೆ ತೊಗೊಳ್ತಕ್ಕಂಥದ್ದು ಎಮ್ ಬಂದು ಹಿಂಡೆಂಟು ಎನ್ ಬಂದು ನ್ಯೂ ಹೊಸ ಫೈಲ್ನ ತೊಗೊಳ್ತಕ್ಕಂಥದ್ದು ಓ ಬಂದು ಓಪನ್ ಮಾಡ್ತಕ್ಕಂಥದ್ದು ಪಿ ತೊಗೊಂಡಾಗ ಪ್ರಿಂಟನ್ನು ತೊಗೊಳ್ತಕ್ಕಂಥದ್ದು ಹಾರ್ ಅಂತ ಹೇಳಿದಾಗ ರೈಟ್ಗೆ ಕ್ಲಿಕ್ ಮಾಡ್ತಕ್ಕಂಥದ್ದು ಆ್ಯಂಡ್ ಎಸ್ ಬಂದು ಸೇವ್ ಮಾಡ್ತಕ್ಕಂಥದ್ದು ಫೈಲ್ನ ಯು ಬಂದು ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ಗೆ ಆಂಡರ್ಲೈನ್ ಮಾಡ್ತಕ್ಕಂಥದ್ದು ಡಬ್ಲ್ಯೂ ಬಂದು ಪೇಸ್ಟ್ ಮಾಡ್ತಕ್ಕಂಥದ್ದು ಸೊ ಯಾವುದೋ ಒಂದು ಕಟ್ ಮಾಡಿಬಿಟ್ಟು ನಮ್ಗೆ ಬೇಕ ಕಡೆ ಪೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಸೊ ಅಂಡರ್ ಡಬ್ಲ್ಯೂ ಬಂದು ಕ್ಲೋಸ್ ವಿಂಡೋ ಮಾಡ್ತಕ್ಕಂಥದ್ದು ಎಕ್ಸ್ ಬಂದು ಕಟ್ ಮಾಡ್ತಕ್ಕಂಥದ್ದು ವೈ ಬಂದು ರೀಡ್ ಆ್ಯಂಡ್ ರಿಪೀಟ್ ಝೆಡ್ ಬಂದು ಅಂತಕ್ಕಂಥದ್ದು ಆಗಿರುತ್ತೆ ಸೊ ಇದು ಬಂದು ಶಾರ್ಟ್ ಕಟ್ ಕೀಸು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಆ್ಯಂಡ್ ಹಾಲ್ಟ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟು ಎಫ್ ಫೋರ್ನ ಕಾರ್ಯವೇನು ಅಂತ ಕೇಳಿದರೆ ಹಿಂದಿನ ಕೆಲಸವನ್ನು ರಿಪೋರ್ಟ್ ಮಾಡುವುದು ಸೇವ್ ಮಾಡುವುದು ಎಡಿಟ್ ಮಾಡುವುದು ಕಾರ್ಯವನ್ನು ಹೆಚ್ಚು ಮಾಡುವುದು ಹಿನ್ನಲ್ಲ ಸಾರಿ ಇದು ಹೆಚ್ಚು ಮಾಡುವುದು ಸೊ ಎಫ್ ಫೋರ್ನ ಕಾರ್ಯ ಅಂತದ್ದು ಫಂಕ್ಷನ್ ಕೀ ಬರ್ತಕ್ಕಂಥದ್ದು ಟೋಟಲಾಗಿ ಫಂಕ್ಷನ್ ಕೀಸ್ ಬರ್ತಕ್ಕಂಥದ್ದು ಎಷ್ಟು ಅಂತ ಕೇಳಿದ ನೋಡಿ ಇಲ್ಲಿ ಕಾರ್ಯ ಸಹಾಯಕ ಕೀಲಿ ಕೈ ಅಂತ ಹೇಳ್ತೀವಿ ಫಂಕ್ಷನಲ್ ಕೀ ಅಂತ ಹೇಳ್ತೀವಿ ಒಟ್ಟು ಬರ್ತಕ್ಕಂಥದ್ದು ಹನ್ನೆರಡು ಫಂಕ್ಷನ್ಸ್ ಕೀಗಳು ಬರುತ್ತೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಅಂತ ಒಟ್ಟು ಹನ್ನೆರಡು ಬರ್ತಕ್ಕಂಥದ್ದು ಸೊ ಈ ಹನ್ನೆರಡಲ್ಲಿ ಇಲ್ಲಿ ಕೇಳ್ತಕ್ಕಂಥದ್ದು ಎಫ್ ಫೋರ್ನ ಕೆಲಸ ಕೇಳಿದ್ರೆ ಇದು ಬಂದು ಸೊ ನೋಡಿ ಇಲ್ಲಿ ಹೇಳಿ ಕೊಟ್ಟಿದ್ದೀನಿ ನೋಡಿ ಈ ಒಂದು ಇದನ್ನು ಎಫ್ ಒನ್ ಬಂದು ಸಹಾಯ ಕಿಟಕಿಯನ್ನು ತೆರತಕ್ಕಂಥದ್ದು ಎಫ್ ಟು ಬಂದು ಆಯ್ಕೆ ಮಾಡಿದ ಕೋಶದಲ್ಲಿ ಗರ್ಜನನ್ನು ಕಾಣಿಸ್ತಕ್ಕಂಥದ್ದು ಎಫ್ ತ್ರೀ ಬಂದು ಅಂಟಿಸುವ ಬಾಕ್ಸ್ ಪೇಸ್ಟ್ ಮಾಡ್ತಕ್ಕಂಥದ್ದು ಎಫ್ ಫೋರ್ ಅಂತ ಹೇಳಿದರೆ ಹಿಂದಿನ ಕ್ರಿಯೆನ ಪರಿ ಪುನರಾವರ್ತಿಸ್ತಕ್ಕಂಥದ್ದು ಹಿಂದಿನ ಕೆಲಸವನ್ನು ರಿಪೋರ್ಟ್ ಮಾಡ್ತಕ್ಕಂಥದ್ದು ಸೊ ಆಪ್ಷನ್ ಎ ನೆಕ್ಸ್ಟ್ ಎಫ್ ಫೈ ಅಂತ ಹೇಳಿದ್ರೆ ನಿಗದಿಪಡಿಸಿದ ಸ್ಥಳಕ್ಕೆ ಚಲಿಸುವಂತ ಕಮಾಂಡ್ ಆಗಿರುತ್ತೆ ಎಫ್ ಸಿಕ್ಸ್ ಅಂತ ಹೇಳಿದರೆ ಕ್ರಿಯಾ ಹಾಳೆ ಅಥವಾ ರಿಬ್ಬನ್ ಮತ್ತು ಝೂಮ್ಗಳಲ್ಲಿ ಚಲಿಸತಕ್ಕಂಥದ್ದು ಎಫ್ ಸವೆನ್ ಅಂತ ಹೇಳಿದರೆ ಕಾಗುಣಿತ ಪರೀಕ್ಷೆ ಇಟ್ ಮೀನ್ಸ್ ಅಕ್ಷರಗಳನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಎಫ್ ನೈನ್ ಅಂತ ಹೇಳಿದರೆ ಕಾರ್ಯಪುಸ್ತಕದಲ್ಲಿನ ಕ್ರಿಯಾ ಹಾಳೆಗಳನ್ನು ಲೆಕ್ಕ ಮಾಡ್ತಕ್ಕಂಥದ್ದು ಆ್ಯಂಡ್ ಎಫ್ ಟೆನ್ ಅಂತ ಹೇಳಿದರೆ ಸುಳಿವುಗಳನ್ನು ತೆರೆಯುವುದು ಅಥವಾ ಮುಚ್ಚುವುದಾಗಿರುತ್ತೆ ಆ್ಯಂಡ್ ಎಫ್ ಲೆವೆನ್ ಅಂತ ಹೇಳಿದರೆ ಚಾರ್ಟ್ ವಿಸರ್ಡನ್ನು ತೆರೀತಕ್ಕಂಥದ್ದು ಎಫ್ ಟ್ವೆಲ್ ಅಂತ ಹೇಳಿದಾಗ ಕಮ್ಯಾಂಡ್ ಸೇವ್ ಹ್ಯಾಸ್ ಕಮ್ಯಾಂಡ್ ಕ್ರಿಯಾತ್ಮಕವಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಇದು ಬಂದು ಎಫ್ ಒಟ್ಟು ಹನ್ನೆರಡು ಫಂಕ್ಷನ್ಸ್ ಕ್ರೀಗಳಿರುತ್ತೆ ಸೊ ಅದರ ಒಂದು ಉಪಯೋಗ ಏನೇನು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಅಣ್ಣ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೌಸನ್ನು ಅನ್ವೇಷಿಸಿದವರು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಮೌಸ್ ಅಂದರೆ ಏನು ಸಾರಿ ಮೌಸ ಒಂದು ಇನ್ಪುಟ್ ಸಾಧನ ಅಂತ ನಾವು ಹೇಳಿದ್ವಿ ಬಟ್ ಇನ್ಪುಟ್ ಸಾಧನವಾದ ಮೌಸನ್ನು ಮೊಟ್ಟ ಮೊದಲ ಬಾರಿಗೆ ಕಂಡಿಡಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸೊ ಆ್ಯನ್ಸರು ವ್ಯಾನ್ವರ್ ಬುಷ್ ಡಾಗ್ಲಸ್ ಏಂಜೆಲ್ ಬಾಟ್ ಟೆಡ್ ನೆಲ್ಸನ್ ವುಲ್ಫ್ ಗಾಂಗ್ ಹೇ ಸನ್ಸರ್ ಬಂದು ಆಪ್ಷನ್ ಬಿ ಡಾಗ್ಲಸ್ ಏಂಜಲ್ ಬಾಟ್ ಅಂತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಂಪ್ಯೂಟರ್ನ ಮೌಸ್ ಅನ್ನು ಕಂಡ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಮೌಸ್ ಇದರಲ್ಲಿ ಎಷ್ಟು ಒತ್ತು ಗುಂಡಿಗಳಿದಾವೆ ಎಸ್ ಇಲ್ಲಿ ಒಟ್ಟು ಮೂರು ಅಂತ ನಾವು ಹೇಳ್ಬಹುದು ಯಾವಾಗ ಅಂತ ಹೇಳಿದ್ರೆ ಸೊ ಇಲ್ಲಿ ಆಪ್ಷನ್ ಮೂರಂತ ಕೊಟ್ಟಿದ್ರೆ ನಾವು ಮಧ್ಯದ ಸೇರಿಸ್ಕೊಂಡು ಮೂರು ಅಂತ ತೊಗೋಬೇಕಾಗುತ್ತೆ ಬಟ್ ಇಲ್ಲಿ ಬಟನ್ಗಳು ಒತ್ತು ಗುಂಡಿಗಳು ಅಂತ ಕೇಳಿದರೆ ಸೊ ಮದ್ದಿದೇನದು ಇದು ಇದು ಒಂಥರ ಸೈಕಲ್ ಥರ ಇರುತ್ತೆ ಸೊ ಹಿಂದೆ ಮುಂದೆ ಹಿಂದೆ ಮುಂದೆ ನಾವು ಚಲನೆಯನ್ನು ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಒತ್ತು ಗುಂಡಿಗಳು ಈ ಕಡೆ ಒಂದೇನಿದೆ ಸೊ ಇದೊಂದು ಇದೊಂದು ಒಟ್ಟು ಎರಡು ಬರ್ತಕ್ಕಂಥದ್ದು ಆಪ್ಷನ್ ಎ ಎರಡು ಲೆಫ್ಟ್ ಟೈಮ್ ಮತ್ತು ರೈಟ್ ಲೆಫ್ಟ್ ಬಟನ್ ಆ್ಯಂಡ್ ರೈಟ್ ಬಟನ್ ಅಂತ ಎರಡು ಬಟನ್ಗಳನ್ನು ನಾವು ಒತ್ತಬೇಕಾಗುತ್ತೆ ಮಧ್ಯದ ಬಂದು ರೋಲರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಜಾಯ್ಸ್ಟಿಕ್ ಒಂದು ಏನು ಅಂತ ಕೇಳಿದರೆ ಪ್ರಿಂಟಿಂಗ್ ಸಾಧನ ಸ್ಕ್ಯಾನಿಂಗ್ ಸಾಧನ ಆಟದ ಸಾಧನ ಯಾವುದು ಅಲ್ಲ ಅಂತ ಕೊಟ್ಟಿದರೆ ಸೊ ಜಾಯ್ಸ್ಟಿಕ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಕ್ಳುಗಳಿಗೆ ಸಹ ಮೇಯ್ನಾಗಿ ಗೊತ್ತಿರುತ್ತೆ ಏನಂತ ಹೇಳಿದರೆ ಇದು ಆಟಕ್ಕೆ ಸಂಬಂಧಿಸಿದಂಥ ಒಂದು ಸಾಧನ ಆಗಿರುತ್ತೆ ಆಪ್ಷನ್ ಸಿ ಆಟದ ಒಂದು ಸಾಧನ ಆ್ಯಂಡ್ ನೆಕ್ಸ್ಟು ಎಮ್ ಐ ಸಿ ಆರ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಮ್ಯಾಗ್ನೆಟಿಕ್ ಇಂಟೆಲಿಜೆನ್ಸ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ Magnetic Information Cable Recognition, Magnetic ಇಂಕ್ Character Recognition, Magnetic Insurance Cases Recognition ಅಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ಬಂದು ಆಪ್ಷನ್ ಸಿ ಅನ್ನೋದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್ ಇಂಕ್ ಅಂತಕ್ಕಂಥದ್ದು ಬರಬೇಕಿಲ್ಲಿ ಸೊ ಮ್ಯಾಗ್ನೆಟಿಕ್ ಹಿಂಕ್ ಕ್ಯಾರೆಕ್ಟರ್ ರೆಕಗ್ನೈಜೇಷನ್ ಇದೆಲ್ಲ ಬರುತ್ತೆ ಅಂತ ಮುಂದೆ ಹೇಳ್ತೀನಿ ನಾನು ಸೊ ಎಮ್ ಐ ಸಿ ಒಂದು ವಿಸ್ತೃತ ರೂಪ ಸಿ ಆಪ್ಷನ್ ನೋಡಿ ಬಹಳಷ್ಟು ಮಾರುಕಟ್ಟೆ ಉತ್ಪನ್ನಗಳ ಮೇಲೆ ಇರೋ ಮುದ್ರಿತ ಸರಳ ರೇಖೆಗಳ ಗುಂಪಿಗೆ ಏನೆಂದು ಕರೆಯುವರು ಅಂತ ಕೇಳಿದರೆ ಸೊ ನಾನು ಹೇಳಿದಾಗ ಆಲ್ರೆಡಿ ಈ ಒಂದು ಬಾರ್ ಕೋಡನ್ನ ಯೂಸ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದೆ ಅಂತ ಹೇಳಿದ್ದೆ ಅಲ್ವ ಸೊ ಈ ಒಂದು ಬಾರ್ ಕೋಡ್ ಅಂತಕ್ಕಂಥದ್ದು ಒಂದು ಪ್ರಾಡಕ್ಟ್ನ ಮೇಲೆ ಒಂದು ಪೇಪರ್ನ ಮೇಲೆ ಇರುತ್ತೆ ಸೊ ಈ ಬಾರ್ ಕೋಡನ್ನ ನಾವು ಐಡೆಂಟಿಫೈ ಮಾಡಿಕೊಂಡು ಏನು ಮಾಡ್ತಾರೆ ಅವರು ವ್ಯಾಲ್ಯೂಗಳನ್ನ ಅಥವಾ ಒಂದು ಪ್ರಾಡಕ್ಟ್ನ ಗುಣಮಟ್ಟವನ್ನು ತಿಳ್ಕೊಳ್ತಾ ಹೋಗ್ತಾರೆ ಸೊ ಇದು ಬಂದು ನಾವು ಇದನ್ನ ಬಾರ್ ಕೋಡ್ ಅಂತ ಹೇಳ್ತೀವಿ ಏನು ಚಿತ್ರಗಳಿದ್ದಾವೋ ಇದನ್ನೆಲ್ಲ ನಾವು ಬಾರ್ ಕೋಡ್ ಅಂತಕ್ಕಂಥದ್ದು ಹೇಳ್ತೀವಿ ಆಪ್ಷನ್ ಡಿ ನೆಕ್ಸ್ಟ್ ನೋಡಿ ನಾನು ಹೇಳಿದಾಗ ಎಮ್ ಐ ಸಿ ಆರ್ ಅಂತ ಹೇಳಿದೆ ಅಲ್ವಾ ಸೊ ಇದನ್ನು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದರೆ ನೋಡಿ ಇಲ್ಲಿ ಎಮ್ ಐ ಸಿ ಆರ್ನಲ್ಲಿ ಸಿ ಎಂದರೆ ಏನು ಅಂತ ಕೇಳಿದರೆ ಕೋಡ್ ಕಲರ್ ಕ್ಯಾರೆಕ್ಟರ್ ಕಂಪ್ಯೂಟರ್ ಅಂತ ಇದೆ ಸೊ ನಾನು ಹೇಳಿದೆ ಮ್ಯಾಗ್ನೆಟಿಕ್ ಹಿಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಸೊ ಕ್ಯಾರೆಕ್ಟರ್ ಅಂತಕ್ಕಂಥದ್ದಾಗುತ್ತೆ ಆಪ್ಷನ್ ಸಿ ಕ್ಯಾರೆಕ್ಟರ್ ಸೊ ನೋಡಿ ಇಲ್ಲಿ ಮೈಕ್ ಅಂತ ಮೈಕ್ರೋ ಕೋಡ್ ಅಂತಂದರೆ ಇಲ್ಲಿ ಬಂದಿದೆ ನೋಡಿ ಚೆಕ್ಗಳಲ್ಲಿ ಕೆಳಗಡೆ ಇರುತ್ತಲ್ಲ ನಂಬರ್ಸ್ಗಳು ಈ ನಂಬರ್ಸು ಸೊ ಇದನ್ನ ಮೈಕ್ರ ಅಂತ ಹೇಳ್ತಾರೆ ಎಮ್ ಐ ಸಿ ಆರ್ ಮೈಕ್ ಕೋ ಮೈಕ್ ಮೈಕ್ ಕೋಡ್ ಅಂತಕ್ಕಂಥದ್ದು ಈ ಒಂದು ಚೆಕ್ಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅಣ್ಣ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಅಕ್ಷರ ಆಕೃತಿ ಮತ್ತು ಛಾಯಾಚಿತ್ರಗಳನ್ನ ಡಿಜಿಟಲ್ ರೂಪದಲ್ಲಿ ಗಣಕ ಯಂತ್ರಕ್ಕೆ ನೀಡುವ ಸಾಧನಕ್ಕೆ ಏನೆಂದು ಕರೆಯುವರು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಕ್ಷರ ಆಕೃತಿ ಛಾಯಾಚಿತ್ರಗಳನ್ನ ಡಿಜಿಟಲ್ ರೂಪದಲ್ಲಿ ಗಣಕ ಯಂತ್ರಕ್ಕೆ ನೀಡ್ತಕ್ಕಂಥ ಒಂದು ಸಾಧನಕ್ಕೆ ಏನೆಂದು ಕರೆಯುವರು ಅಂತ ಕೇಳಿದರೆ ಡಿಜಿ ಸಾರಿ ಡಿಜಿಟೈಸರ್ ಮೋಡೆಮ್ ಸ್ಕ್ಯಾನರ್ ಆ್ಯಂಡ್ ಕೀಬೋರ್ಡ್ ಅಂತ ಕೇಳಿದರೆ ಸೊ ಕೀಬೋರ್ಡನ್ನು ಆಕೃತಿ ಅಕ್ಷರಗಳನ್ನು ಬಳಸೋದಕ್ಕೆ ಯೂಸ್ ಮಾಡೋದಿಲ್ಲ ಆ್ಯಂಡ್ ಮೋಡೆಮ್ ಅಂತಕ್ಕಂಥದ್ದು ಇದು ನೆಟ್ಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ನೆಕ್ಸ್ಟು ಸ್ಕ್ಯಾನರ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ನಾವು ಹೇಳಿದಾಗ ಆಲ್ರೆಡಿ ನಾವು ಏನು ಚಿತ್ರ ಇಟ್ಟರೆ ಚಿತ್ರಗಳು ಬರುತ್ತೆ ಆಕೃತಿ ಇಟ್ಟರೆ ಆಕೃತಿ ಆಕೃತಿ ಬರುತ್ತೆ ಅಕ್ಷರಗಳಿಟ್ಟರೆ ಅಕ್ಷರಗಳನ್ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಸೊ ಇಟ್ ಮೀನ್ಸ್ ಡಿಜಿಟಲ್ ರೂಪದಲ್ಲಿ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಸ್ಕ್ಯಾನರ್ ಹಾಗಾದರೆ ಡಿಜಿಟೈಸರ್ ಅಂತಂದರೆ ಏನಂತ ಹೇಳಿದರೆ ಸೊ ನೀವು ಲೈಟ್ ಪೆನ್ನ ಯೂಸ್ ಮಾಡ್ತೀರ ಗೊತ್ತಲ್ವ ಸೊ ಲೈಟ್ ಪೆನ್ನ ಯೂಸ್ ಮಾಡಿ ನೀವು ಈ ಒಂದು ಬರಿತಕ್ಕಂಥದ್ದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗ ಎಲ್ಲ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆಯಲ್ವ ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ಏನು ಮಾಡ್ತಾರೆ ಈ ಪೆನ್ಗಳನ್ನು ಇಟ್ಕೊಂಡು ಅವ್ರು ಬರಿತಾ ಹೋಗ್ತಾರೆ ಈಗ ನಾನು ಯೂಸ್ ಮಾಡ್ತಕ್ಕಂಥದ್ದು ಮೌಸ್ ಬಟ್ ನನ್ನ ಹತ್ರ ಒಂದು ಪೆನ್ನನ್ನು ತೊಗೊಂಡಿಲ್ಲ ಅದು ಯೂಸ್ ಮಾಡ್ತಿಲ್ಲ ಸೊ ಹಾಗಾಗಿ ಅಕ್ಷರ ಯಾವ ರೀತಿ ಬೇಕೋ ಆ ರೀತಿ ಹೋಗುತ್ತೆ ಬಟ್ ಈ ಒಂದು ಡಿಜಿಟಲ್ನ ತೊಗೊಂಡು ನಾವು ವರ್ಕ್ ಮಾಡ್ತೀನಿ ಅಂತ ಸೇಮ್ ಪೆನ್ನು ಬುಕ್ಸ್ ಥರ ನಾವು ಈ ಒಂದು ಡಿಜಿಟಲ್ ರೂಪದಲ್ಲಿ ನಾವು ಸಾಧನ ಮಾಡ್ತಾ ಹೋಗ್ಬಹುದಾಗಿತ್ತೆ ಸೊ ಡಿಜಿಟಲ್ ಮೀನ್ಸ್ ಲೈಟ್ ಪೆನ್ನಿಂದ ಬರತಕ್ಕಂಥ ಒಂದು ಸಾಧನ ಆಗಿರುತ್ತೆ ಆಪ್ಷನ್ ಆನ್ಸರ್ ಇದಕ್ಕೆ ಯಾವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಸ್ಕ್ಯಾನರ್ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗಿರತಕ್ಕಂಥದ್ದು ಹಣ್ಣು ನೆಕ್ಸ್ಟು ವೀಡಿಯೋ ಚಾಟಿಂಗ್ ವಿಡಿಯೋ ಕಾನ್ಫರೆನ್ಸಿಂಗ್ಗಳ ಸಲುವಾಗಿ ಬಳಸುವಂಥ ಕ್ಯಾಮ್ರಾ ಯಾವುದು ಅಂತ ಕೇಳಿದರೆ ವೀಡಿಯೋ ಚಾಟಿಂಗ್ ಮತ್ತು ವೀಡಿಯೋ ಕಾನ್ಫರೆನ್ಸ್ಗೆ ಯೂಸ್ ಮಾಡ್ತಕ್ಕಂಥದ್ದು ಸೊ ನೋಡಿ ಕೊಟ್ಟಿದ್ದಾರೆ ನೋಡಿ ವೆಬ್ ಕ್ಯಾಮ್ರಾ ಸೊ ಆ್ಯನ್ಸರ್ ಬಂದು ಆಪ್ಷನ್ ಎ ವೆಬ್ ಕ್ಯಾಮ್ರಾ ಇದನ್ನು ನಾವು ಯೂಸ್ ಮಾಡಿ ಮಾಡಬೇಕಾಗುತ್ತೆ ಹಣ್ಣು ನೆಕ್ಸ್ಟು ಗಣಕಯಂತ್ರದಲ್ಲಿ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಗಣಕಯಂತ್ರ ಅಂತ ಹೇಳಿದಾಗ ಅಲ್ಲಿ ಮಾಡ್ತಕ್ಕಂಥದ್ದು ಎಲ್ಲಿ ಎಲ್ ಯುನ ಕಂಟ್ರೋಲ್ ಯೂನಿಟ ಸ್ಟೋರೇಜ್ ಯೂನಿಟ ಅಥವಾ ಸಿ ಪಿ ಯು ಅಂತ ಕೊಟ್ಟಿದ್ದಾರೆ ಸೊ ವಾಸ್ತವವಾಗಿ ಎಲ್ಲಿ ನಡೀತವೆ ಕಾರ್ಯಸೂಚಿಗಳು ಅಂತ ಹೇಳಿದರೆ ಗಣಕಯಂತ್ರದಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ನಡೀತಕ್ಕಂಥದ್ದು ಸಿ ಪಿ ಯುನಲ್ಲಿ ಅಲ್ವಾ ಸೊ ಸಿ ಪಿ ಯು ಆಪ್ಷನ್ ಡಿ ಸಿ ಪಿ ಯುನಲ್ಲಿ ನಡೀತಕ್ಕಂಥದ್ದು ಪ್ರೊಸೆಸ್ ಅಂತ ಏನು ಹೇಳ್ತಿವಿ ಸೊ ಅದು ಬಂದು ಸಿ ಪಿ ಯು ನಡೀತಾ ಸ್ಟೋರೇಜು ಕಂಟ್ರೋಲು ಇವೆಲ್ಲ ಬಂದು ಅದರದ್ದೇ ಒಂದು ಫಂಕ್ಷನ್ಗಳನ್ನು ಒಳಗೊಂಡೈತಿ ಸೊ ಡಿ ಸಿ ಪಿ ಯುನಲ್ಲಿ ಈ ಒಂದು ಕಾರ್ಯಸೂಚಿಗಳು ನಡೀತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ವಸ್ತು ಯಾವುದು ಮೂಲ ವಸ್ತು ಕಾರ್ಬನ್ ಸಿಲಿಕಾನ್ ವೆನಿಡಿಯಮ್ ಆ್ಯಂಡ್ ಚಿನ್ನ ಅಂತ ಕೊಟ್ಟಿದ್ದಾರೆ ಸೊ ಕಂಪ್ಯೂಟರ್ನಲ್ಲಿ ಚಿಪ್ಗಳನ್ನು ನೋಡಿರ್ಬೋದು ಕಂಪ್ಯೂಟರ್ ಚಿಪ್ ಆಗಿರ್ಬೋದು ಸಿಮ್ಗಳ ಚಿಪ್ಪೆ ಆಗಿರ್ಬೋದು ಅಥವಾ ಈ ಥರ ನಾವು ನೋಡ್ತಾ ಹೋದಂಗೆ ಆ ಚಿಪ್ಗಳನ್ನು ಯಾವುದರಿಂದ ತಯಾರಿಸುತ್ತಾರೆ ಅಂತ ಹೇಳಿದರೆ ಕಾರ್ಬನಿಂದ ವೆನಿಡಿಯಮ್ ಇಂದ ಚಿನ್ನದಿಂದ ತಯಾರು ಮಾಡೋದಿಲ್ಲ ಸೊ ಅದು ಬಂದು ಸಿಲಿಕಾನ್ ಆಪ್ಷನ್ ಬಿ ಸಿಲಿಕಾನಿಂದ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ ಚಿಪ್ಪೆ ಆಗಿರ್ಬೋದು ಅಥವಾ ಸೊ ನೀವು ಯೂಸ್ ಮಾಡ್ತಿರಲ್ಲ ಮೊಬೈಲ್ಗೆ ಚಿಪ್ಗಳು ಸೊ ಅದು ಸಹ ಅಷ್ಟೇ ಇಂದ ಮಾಡಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ನಲ್ಲಿ ಐ ಸಿ ಯಾವುದನ್ನು ಪ್ರತಿನಿಧಿಸ್ತದೆ ಇಟ್ ಮೀನ್ಸ್ ಸಿಯ ಒಂದು ಹ್ಯಾಕ್ ಅಕ್ರೊಮಿನ್ಸ್ ಅಬ್ರಿಬೇಷನ್ಸ್ನ ಕೇಳಿದ್ದಾರೆ ಇಲ್ಲಿ ಐ ಸಿ ಅಂತ ಹೇಳಿದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗುತ್ತೆ ಇಂಟಿಗ್ರೇಟೆಡ್ ಚಾರ್ಜರ್ಸು ಇಂಟಿಗ್ರೇಟೆಡ್ ಕರೆಂಟು ಇಂಟರ್ನೆಟ್ ಇಂಟರ್ನಲ್ ಕಟ್ ಅಂತಕ್ಕಂಥದ್ದು ಆಗೋದಿಲ್ಲ ಸೊ ಆನ್ಸರು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಇನ್ಪುಟ್ ಮಾಹಿತಿಗಳನ್ನು ಔಟ್ಪುಟ್ ಮಾಹಿತಿಯನ್ನಾಗಿ ಪರಿವರ್ತಿಸುವಂಥ ಕೆಲಸವನ್ನು ಯಾವ ಘಟಕ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಸ್ಟೋರೇಜ್ ಮೆಮೊರಿ ಇನ್ಪುಟ್ ಔಟ್ಪುಟ್ ಸಾಧನ ಸಿ ಪಿ ಯು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಸ್ಟೋರೇಜು ಮೆಮೊರಿ ಇವೆಲ್ಲ ಸ್ಟೋರ್ ಮಾಡ್ತಕ್ಕಂಥದ್ದು ಇನ್ಪುಟ್ ಔಟ್ಪುಟ್ ಸಾಧನ ಅಂತ ಹೇಳಿದರೆ ಇನ್ಪುಟ್ ತಗೊಳ್ಳುತ್ತೆ ಔಟ್ಪುಟ್ ಹೊರ್ಗಡೆ ಹಾಕುತ್ತೆ ಬಟ್ ಇಲ್ಲಿ ಮಾಹಿತಿಯನ್ನು ಪರಿವರ್ತಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಆಪ್ಷನ್ ಡಿ ಸಿ ಪಿ ಯು ಸೊ ಪ್ರೊಸೆಸ್ ಏನಿದೆಯೋ ನಾವು ನೋಡಿರಬಹುದು ಇನ್ಪುಟ್ ಇನ್ಪುಟ್ ಕೆಲಸ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತಾನೆ ಇನ್ಪು ಇನ್ಪುಟ್ಟು ಪ್ರೊಸೆಸ್ ಆ್ಯಂಡ್ ಔಟ್ಪುಟ್ ಅಂತ ಹೇಳ್ತೀವಿ ಸೊ ಔಟ್ಪುಟ್ಟು ಹೊರಗಡೆ ಆಗ್ತಕ್ಕಂಥದ್ದು ಇನ್ಪುಟ್ಟು ಒಳಗಡೆ ಕಳಿಸ್ತಕ್ಕಂಥದ್ದು ಬಟ್ ಇಲ್ಲಿ ಮಾಹಿತಿಯನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಸಿ ಪಿ ಯು ಆಗಿರುತ್ತೆ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟು ಸೂಕ್ಷ್ಮ ಕ್ರಿಯಾತ್ಮಕ ಅಥವಾ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು ಅಂತ ಕೇಳಿದರೆ ಋಣ ವಿದ್ಯುತ್ ಆತ್ಮಕ ಚೂರು ಗಣಿತದ ಕೋಷ್ಟಕಗಳನ್ನು ಬಿಡಿಸುವುದು ತರ್ಕಬದ್ಧ ಕ್ರಿಯೆಯನ್ನು ಮಾಡುವುದು ಮೇಲಿನ ಎಲ್ಲವೂ ಸರಿ ಅಂತ ಕೊಡ್ತಾರೆ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಒಂದು ಗುಣಲಕ್ಷಣಗಳನ್ನು ಈ ಒಂದು ಮೈಕ್ರೋ ಪ್ರೊಸೆಸರ್ ಒಳಗೊಂಡಿರುತ್ತೆ ಋಣ ಚೂರು ಇರುತ್ತೆ ಗಣಿತದ ಕೋಷ್ಟಗಳನ್ನು ಸಹ ಅದು ಬಿಡಿಸ್ತಕ್ಕಂಥದ್ದಾಗಿರ್ಬೋದು ತರ್ಕಬದ್ಧ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಸೊ ಆಲ್ಗೋ ಅಂತ ಹೇಳ್ತೀವಿ ಸೊ ಇಲ್ಲಿ ಬರ್ತಕ್ಕಂಥದ್ದು ಗಣಿತದ ಕೋಷ್ಟಕ ಆಗಿರ್ಬೋದು ತರ್ಕಬದ್ಧ ಕ್ರಿಯೆ ಆಗಿರ್ಬೋದು ಋಣ ಚೂರು ಚೂರಾಗಿರ್ಬೋದು ಇದೆಲ್ಲ ಮೈಕ್ರೋ ಪ್ರೊಸೆಸರ್ನ ಒಂದು ಲಕ್ಷಣ ಅಥವಾ ಫಂಕ್ಷನ್ಸ್ ಅಂತಲೂ ಹೇಳಬಹುದಾಗಿರುತ್ತೆ ಆಂಡ್ ನೆಕ್ಸ್ಟು ಸಿ ಪಿ ಯು ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ರೆ ಸಿ ಪಿ ಯು ಸಿ ಪಿ ಯುನ ವಿಸ್ತರಣೆಯನ್ನು ಮಾಡಿದಾಗ ನಾವಿಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೊ ಸಿಡಿ ರಾಮ್ ಆನ್ ಮೆಮೊರಿ ಬರೋದಿಲ್ಲ ಕಾಲ್ ಪವರ್ ಸಬ್ ಬರೋದಿಲ್ಲ ಕ್ರಿಯೇಟ್ ಪ್ರೋಗ್ರಾಮ್ ಯೂಸರ್ ಬರೋದಿಲ್ಲ ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಒಂದು ಕಂಪ್ಯೂಟರ್ ಕಾರ್ಯನಿರ್ವಹಣೆಗೆ ಈ ಮುಂದಿನ ಯಾವುದರ ಅವಶ್ಯಕತೆ ಕನಿಷ್ಠವಾಗಿದೆ ಎಸ್ ಕಂಪ್ಯೂಟರ್ ಒಂದು ವರ್ಕ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಏನೇನೆಲ್ಲ ಬೇಕು ಮಾನಿಟರ್ ಬೇಕೇ ಬೇಕು ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಆ್ಯಂಡ್ ಕೀಬೋರ್ಡು ಸಹ ಬೇಕು ಆ್ಯಂಡ್ ನೆಕ್ಸ್ಟು ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ಸೊ ಏನಿದೆಯೋ ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ತುಂಬಾ ಇಂಪಾರ್ಟೆಂಟು ಸೊ ಇದು ಬಂದು ಈ ಒಂದು ಗಣಕಯಂತ್ರದ ಮೆದುಳು ಹೃದಯ ಅಂತಲೇ ಹೇಳ್ತಾ ಹೋಗ್ತೀವಿ ಸೊ ಇದಿಲ್ಲದೆ ಕೆಲಸನೇ ನಡೆಯೋದಿಲ್ಲ ಬಟ್ ಸಿ ಡಿ ಡ್ರೈವ್ ಏನಿದೆಯೋ ಇದರ ಒಂದು ಅವಶ್ಯಕತೆ ನಮಗಿದೆ ಬಟ್ ಕಂಪ್ಯೂಟರ್ಗೆ ಇದರ ಒಂದು ಅವಶ್ಯಕತೆ ತುಂಬ ಇಲ್ಲ ಸೊ ಒಂದು ಕಂಪ್ಯೂಟರು ವರ್ಕ್ ಮಾಡಬೇಕಂತ ಹೇಳಿದ್ರಲ್ಲಿ ಮಾನಿಟರು ಕೀಬೋರ್ಡು ಸಿ ಪಿ ಯು ತುಂಬ ಅವಶ್ಯಕತೆಯಾಗಿ ಬೇಕಾಗಿರುತ್ತೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಸಿ ಡಿ ಡ್ರೈವ್ ಕನಿಷ್ಠವಾದ ಒಂದು ಅವಶ್ಯಕತೆನ ಒಳಗೊಂಡಿರುತ್ತೆ ಆ್ಯಂಡ್ ನೆಕ್ಸ್ಟು ಜಿ ಯು ಐನ ವಿಸ್ತೃತ ರೂಪ ಯಾವುದು ಅಂತ ಕೇಳಿದರೆ ಗ್ರಾಫಿಕ್ಸ್ ಯೂಸ್ಫುಲ್ ಇಂಟರ್ಪೇಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗ್ರಾಫ್ ಯೂಸರ್ ಇಂಟರ್ವಲ್ ಗ್ರಾಫಿಕಲ್ ಯೂಸ್ ಇಂಟರ್ಫೇಸ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಇದು ಆ್ಯನ್ಸರ್ ಇಲ್ಲ ಇದು ಆ್ಯನ್ಸರ್ ಇಲ್ಲ ಓಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗ್ರಾಫಿಕಲ್ ಯೂಸ್ ಇಂಟರ್ಫೇಸ್ ಜಸ್ಟ್ ಇದರಲ್ಲಿ ನೋಡ್ತಾ ಹೋಗಿ ಸ್ಪೆಲ್ಲಿಂಗ್ಸ್ಗಳಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಸೊ ಆ್ಯನ್ಸರ್ ಬಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಪ್ಷನ್ ಬಿ ಏನಿದೆಯೋ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥದ್ದು ಜಿ ಯು ಐನ ಒಂದು ವಿಸ್ತೃತ ರೂಪ ಆಗಿರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್